ಮೈಸೂರು ಪಾಲಿಕೆ ಮೇಯರ್ ಚುನಾವಣೆಗೂ ಮುನ್ನ ಗದ್ದಲ ಕೋಲಾಹಲ ಆಗಿರುವಂತಹ ಘಟನೆ ನಡೆದಿದೆ. ಅದು ಕೂಡ ಕೌನ್ಸಿಲ್ ಸಭಾಂಗಣದಲ್ಲಿ ಚುನಾವಣೆ ನಡೆಸಲು ಕಾಂಗ್ರೆಸ್ ಸದಸ್ಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಭಾಗ್ಯವತಿ ಹಾಗೂ ಜೆಡಿಎಸ್ ಬಿಜೆಪಿ ನಾಯಕರನ್ನ ಮೀಸಲಾತಿ ವಿರೋಧಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪಾಲಿಕೆ ಸಭಾಂಗಣದ ಬಾಗಿಲು ಮುಂದೆ ಪೊಲೀಸರು ಹಾಗೆ ಸದಸ್ಯರ ನಡುವೆ ನೂಕಾಟ ತಳ್ಳಾಟ ನಡೆದಿದೆ. ಇನ್ನು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸಭಾಂಗಣದ ಹೊರಗೆ ಹಾಗೂ ಒಳಗೆ ಜಟಾಪಟಿಯೇ ನಡೆದಿದೆ. ಆ ಚಿತ್ರಣವನ್ನ ನಾವೀಗ ನೋಡ್ತಾ ಇದೀವಿ. ಪಾಲಿಕೆ ಸಭಾಂಗಣದಲ್ಲಿ ಕಾಂಗ್ರೆಸ್ ನಡೆಸುತ್ತಿರುವಂತಹ ಪ್ರತಿಭಟನೆಯ ಚಿತ್ರಣ ಇದು. ಸಭಾಂಗಣದ ಹೊರಗೂ ಕೂಡ ಜಟಾಪಟಿ ನಡೀತಾ ಇರೋದನ್ನ ನಾವು ಒಂದ್ ಕಡೆ ನೋಡಬಹುದು, ಮತ್ತೊಂದ್ ಕಡೆ ಸಭಾಂಗಣದ ಒಳಗೂ ಕೂಡ ನಡೀತಾ ಇದೆ ಜಟಾಪಟಿ. ದೊಡ್ಡ ಹೈಡ್ರಾಮಾಗೆ ಇಲ್ಲಿನ ವೇದಿಕೆ ಸಜ್ಜಾಗಿರುವಂತದ್ದು, ದೊಡ್ಡ ಹೈಡ್ರಾಮಾವೇ ಆಗಿದೆ ಪಾಲಿಕೆಯಲ್ಲಿ. ಆ ದೃಶ್ಯವನ್ನ ನಾವೀಗ ನೋಡ್ತಾ ಇದೀವಿ. ಸಭಾಂಗಣದ ಹೊರಗೆ ಪೊಲೀಸರು ಹಾಗೆ ಕಾರ್ಯಕರ್ತರ ನಡುವೆ ನೂಕಾಟ ತಳ್ಳಾಟ ನಡೀತಾ ಇದ್ರೆ, ಸಭಾಂಗಣದ ಒಳಗೂ ಕೂಡ ದೊಡ್ಡ ಹೈಡ್ರಾಮಾವೇ ನಡೀತಾ ಇದೆ. ಇದೆಲ್ಲದಕ್ಕೂ ಮೈಸೂರು ಪಾಲಿಕೆ ಸಾಕ್ಷಿಯಾಗಿದೆ. ಭಾಗ್ಯವತಿಯವರನ್ನ ಒಳಗೆ ಪ್ರವೇಶಿಸದಂತೆ ತಡೆಯಲಾಯಿತು. ಈಗ ನಾವು ಚಿತ್ರಣದಲ್ಲಿ ಭಾಗ್ಯವತಿ ಕಣ್ಣೀರು ಹಾಕ್ತಿರೋ ಚಿತ್ರಣವನ್ನ ನೋಡ್ತಾ ಇದ್ದೇವೆ. ನೊಂದು ಈ ಎಲ್ಲ ಬೆಳವಣಿಗೆಯಿಂದ ನೊಂದು ಭಾಗ್ಯವತಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮೇಯರ್ ಅಭ್ಯರ್ಥಿ ಈಕೆ ಭಾಗ್ಯವತಿ ಅಳ್ತಾ ಇರುವಂತ ಚಿತ್ರಣವನ್ನ ನೋಡ್ತಾ ಇದ್ದೇವೆ. ಅವರನ್ನ ಸಮಾಧಾನ ಪಡಿಸೋ ಕೆಲಸವನ್ನ ಉಳಿದವರು ಮಾಡ್ತಾ ಇದ್ದಾರೆ. ಭಾಗ್ಯವತಿಯನ್ನ ಒಳಗೆ ಪ್ರವೇಶಿಸದಂತೆ ಪ್ರತಿಭಟನೆ ಮಾಡಲಾಯಿತು. ಮೇಯರ್ ಅಭ್ಯರ್ಥಿಯಾಗಿರುವಂತ ಭಾಗ್ಯವತಿ ಈ ಎಲ್ಲ ಬೆಳವಣಿಗೆಯಿಂದ ನೊಂದು ಕಣ್ಣೀರು ಹಾಕ್ತಿರೋ ಚಿತ್ರಣ ನಾವೀಗ ನೋಡ್ತಾ ಇದ್ದೇವೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಮೈಸೂರು ಪಾಲಿಕೆ ದೊಡ್ಡ ಹೈಡ್ರಾಮಾಗೆ ಸಾಕ್ಷಿಯಾಗಿದೆ. ಸಭಾಂಗಣದ ಒಳಗೂ ಹೊರಗೂ ದೊಡ್ಡ ಹೈಡ್ರಾಮಾ ನಡೀತಾ ಇದೆ. ಇದೆಲ್ಲದರ ನಡುವೆ ಮೇಯರ್ ಅಭ್ಯರ್ಥಿ ಭಾಗ್ಯವತಿ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಲ್ಲಿನ ಅಪ್ಡೇಟ್ಸ್ ಏನಿದೆ? ಹಾ ಸೌಜನ್ಯ, ಏನಂತ ಹೇಳಿದ್ರೆ ಇಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಸಭಾಂಗಣ ಫಿಶ್ ಮಾರ್ಕೆಟ್ ರೀತಿ ಆಗಿರ್ತದಂತದ್ದು. ಯಾರೊಬ್ಬರು ಕೂಡ ಒಬ್ಬರ ಮಾತನ್ನ ಇನ್ನೊಬ್ರು ಕೇಳ್ತಾ ಇಲ್ಲ. ಚುನಾವಣಾ ಆಯುಕ್ತರಾಗಿರ್ತಕ್ಕಂತಹ ಪ್ರಾದೇಶಿಕ ಆಯುಕ್ತರು ಏನಿದ್ದಾರೆ ಅವರು ಅಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರನ್ನು ಕೂಡ ಸಮಾಧಾನ ಪಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಯಾವೊಬ್ಬ ಸದಸ್ಯರು ಕೂಡ ಹೇಳ್ತಾ ಇಲ್ಲ. ಇಲ್ಲಿ ಕಾಂಗ್ರೆಸ್ ಸದಸ್ಯರು ಏನು ಕಾಂಗ್ರೆಸ್ ನಿಂದ ಜೆಡಿಎಸ್ ಗೆ ಹೋಗಿರ್ತಕ್ಕಂಥ ಭಾಗ್ಯವತಿ ಏನಿದ್ದಾರೆ, ಭಾಗ್ಯವತಿ ಅವ್ರನ್ನ ಕಡೆ ಕಣಕ್ಕಾದರೂ ಕೂಡ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ನಲ್ಲಿ ಉಳಿಸ್ಕೋಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಭಾಂಗಣದ ಒಳಭಾಗದಲ್ಲೇನೆ ಕೂಡ ಅವ್ರಿಗೆ ಸಾಕಷ್ಟು ನಿಂದಿಸುವಂತ ಕೆಲಸ ಆಗ್ತಾ ಇದೆ. ಭಾಗ್ಯವತಿ ಅವರು ಯಾವುದೇ ಒಂದು ಸ್ಟೇಜ್ ಬಳಿ ಹೋಗಿ ಕೂತ್ರು ಕೂಡ ಅಲ್ಲಿಗೆ ಕಾಂಗ್ರೆಸ್ ನ ಸದಸ್ಯರುಗಳು ಹೋಗಿ ತೆರಳ್ತಾ ಇದ್ದಾರೆ. ಅವ್ರಿಗೆ ಒಂದಲ್ಲ ಒಂದು ನಿಂದನೆ ಮಾತುಗಳನ್ನ ಹೇಳಿ ಅವ್ರನ್ನ ಹೇಗಾದ್ರೂ ಮಾಡಿ ಚುನಾವಣೆಯಿಂದ ಹೊರತರುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಜೆಡಿಎಸ್ ಸದಸ್ಯರು ಕಾಂಗ್ರೆಸ್ ಸದಸ್ಯರನ್ನ ಸಮಾಧಾನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಬ್ಬೊಬ್ಬ ಸದಸ್ಯರಿಗೂ ಕೂಡ ವಾದ ವಾಗ್ವಾದಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಒಂದು ಕ್ಷಣದಲ್ಲಿ ಏನು 11 ಗಂಟೆಗೆ ಶುರುವಾಗ್ಬೇಕಾಯಿತು, ಆಯುಕ್ತರು ಕಡೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏನು ಯಾರಿಗೆ ಇಷ್ಟ ಇರೋದಿಲ್ಲ ಚುನಾವಣೆ ಅಂತವ್ರು ಸಭಾಂಗಣವನ್ನು ಬಿಟ್ಟು ಹೊರಭಾಗಕ್ಕೆ ನಡೆಯಬಹುದು, ಅಂತವ್ರಿಗೂ ಕೂಡ ಸ್ವತಂತ್ರ ಇರುತ್ತೆ. ಈಗಿರ್ತಕ್ಕಂತ ಸದಸ್ಯರ ಆಚರಾತಿಯನ್ನ ನಾವು ತಕ್ಕೊಂಡು ಫೋರಂ ಸಿಕ್ಕದ್ದೇ ಆದ್ರೆ ಈಗ ಚುನಾವಣೆಯನ್ನು ಕೂಡ ನಡೆಸ್ತೀವಿ ಅಂತ ಹೇಳ್ತಾ ಇದ್ರು. ಮೊದಲಿಗೆ ತನ್ವೀರ್ ಸೇಠ್ ಏನಿದ್ರೆ ತನ್ವೀರ್ ಸೇಠ್ ಅವ್ರಿಗೆ ಹಾಜರಾತಿಗೆ ಸಹಿ ಹಾಕುವಂತ ಒಂದು ಪತ್ರವನ್ನ ಕೂಡ ಕೊಡಲಾಯಿತು. ಆದ್ರೆ ಆಕ್ರೋಶ ಬಿತ್ತಾದ ತನ್ವೀರ್ ಸೇಠ್ ಅವರು ಈಗ ಒಂದು ಹಾಜರಾತಿಯ ಒಂದು ಪ್ರತಿಯನ್ನೇ ಹರಿದಾಕಿರ್ತಕ್ಕಂಥದ್ದು ಜೆಡಿಎಸ್ ಕಾಂಗ್ರೆಸ್ ನಡುವಿನ ಕಿತ್ತಾಟ ಪಾಲಿಕೆ ಸಭಾಂಗಣದೊಳಗೆ ಇನ್ನೂ ಮುಂದುವರೆದಿರ್ತಕ್ಕಂಥದ್ದು. ಚುನಾವಣೆ ಲೆಕ್ಕ ಯಾವುದೇ ಪ್ರಕ್ರಿಯೆಗಳು ಕೂಡ ಇನ್ನ ಆರಂಭ ಆಗಿಲ್ಲ ಸೌಜನ್ಯ.
ಓಕೆ, ಇನ್ನು ಮಧುಸೂದನ್, ಈ ಎಲ್ಲದರ ನಡುವೆ ಭಾಗ್ಯವತಿ ಅವರು ಮೇಯರ್ ಅಭ್ಯರ್ಥಿ ಏನಿದ್ದಾರೆ ಅವರು ಕಣ್ಣೀರು ಕೂಡ ಹಾಕ್ತಾ ಇದ್ದಾರೆ, ಆ ಯಾವ ವಿಚಾರವಾಗಿ ಅಂದರೆ ಅವರೀಗ ಮುಂದೆ ಯಾವ ಥರದ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತಿದ್ದಾರೆ, ಆ ಬಗ್ಗೆ ಏನಾದರೂ ಅವರು ಮಾತನಾಡೋದಕ್ಕೆ ಏನಾದರೂ ಸಿಕ್ಕರ ಈ ಸಂದರ್ಭದಲ್ಲಿ ಮಧುಸೂದನ್? ಸಜನೇ, ನಾವೆಲ್ಲರೂ ಕೂಡ ಈಗ ಒಂದು ಪಾಲಿಕೆ ಸಭಾಂಗಣ ಇದೆ, ಸಭಾಂಗಣದ ಮೀಡಿಯಾ ಗ್ಯಾಲರಿಯಲ್ಲಿದ್ದೇವೆ. ನಮ್ಮ ಗ್ಯಾಲರಿಯ ಕೆಳಭಾಗದಲ್ಲಿ ಈಗ ಒಂದು ಮತದಾನ ಪ್ರಕ್ರಿಯೆಗಳು ಕೂಡ ನಡೀತಾ ಇರತಕ್ಕಂಥದ್ದು. ಭಾಗ್ಯವತಿ ಅವರು ಕೆಳಭಾಗದಲ್ಲಿ ಸುಮಾರು 4 ಕಡೆಗಳಲ್ಲಿ ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡಿದ್ರು, ತಾವಿದ್ದಂತಹ ಕುರ್ಚಿಯನ್ನು ಬದಲಾವಣೆ ಮಾಡಿದ್ರು. ಎಲ್ಲ ಕಡೆಯಲ್ಲೂ ಕೂಡ ಕಾಂಗ್ರೆಸ್ ಸದಸ್ಯರು ಹೋಗಿ ಅವ್ರನ್ನ ನಿಲ್ಲಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಇದ್ದಂಥದ್ದು ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಇಂದ ಸಿಕ್ಕಿ ಎದ್ದು ಈಗ ನೀವು ನಿಯಮಬಾಹಿರವಾಗಿ ಈ ರೀತಿಯಾಗಿ ಪಕ್ಷವನ್ನ ತೆರೆಸಿರೋ ಸರಿಯಿಲ್ಲ ಅಂತೇಳಿ ಸಾಕಷ್ಟು ಮಾತುಗಳಿಂದ ಅವ್ರನ್ನ ನಿಂತಿದ್ರು. ಈ ಎಲ್ಲ ನಿಂದನೆ ಮಾತುಗಳಿಂದ ಅವರು ಮನನೊಂದು ಈಗ ಕಣ್ಣೀರಾಗ್ತಾ ಇರ್ತಕ್ಕಂಥದ್ದು. ಈಗಷ್ಟೇ ಕೂಡ ನಾವು ಇನ್ನು ಭಾಗ್ಯವತಿ ಅವರ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು ಇನ್ನೂ ಕೂಡ ಅವರ ಕಣ್ಣೀರು ನಿಂತಿಲ್ಲ. ಒಂದೆಡೆ ಅವರು ಮುಂದೆ ಇರ್ತಕ್ಕಂಥ ಡಯಾಸ್ ಮೇಲೆ ಅವರು ಮುಖವನ್ನ ಇಟ್ಕೊಂಡು ಅವರು ಕಣ್ಣೀರನ್ನ ಮುಂದುವರಿಸಿದ್ದಾರೆ. ಇರ್ತಕ್ಕಂತ ಮಹಿಳಾ ಸಹ ಸದಸ್ಯರುಗಳೇನಿದ್ದಾರೆ ಅವರು ಭಾಗವತಿಯನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದಾರೆ. ಮತ್ತೊಂದೆಡೆ ಏನು ಆಯುಕ್ತರು ಇದ್ದಾರೆ, ಆಯುಕ್ತರ ಮುಂಭಾಗದಲ್ಲಿ ಹೋಗಿ ಚುನಾವಣಾಧಿಕಾರಿಗಳ ಮುಂಭಾಗದಲ್ಲಿ ಹೋಗಿ ಕಾಂಗ್ರೆಸ್ ಸದಸ್ಯರು ತಮ್ಮ ಹೋರಾಟವನ್ನ ಮುಂದುವರಿಸ್ತಾ ಇರತಕ್ಕಂಥದ್ದು ಇದು ನಿಯಮಬಾಹಿರವಾಗಿದೆ. ಇವತ್ತು ಯಾವುದೇ ಕಾರಣಕ್ಕೂ ನೀವು ಮತದಾನಕ್ಕೆ ಅವಕಾಶವನ್ನ ಮಾಡ್ಕೊಡ್ಬಾರ್ದು ಅಂತೇಳಿ ಒಂದೆಡೆ ಗಲಾಟೆಯನ್ನು ಮಾಡ್ತಾ ಇದಾರೆ. ಏನು ಮಾಜಿ ಮೇಯರ್ ಏನಿದೆ ಪುರುಷೋತ್ತಮ ಅವರು ಕೂಡ ಈ ಒಂದು ಗಲಾಟೆಯನ್ನು ಹೆಚ್ಚು ಮಾಡ್ತಾ ಇರತಕ್ಕಂಥದ್ದು. ಭಾಗ್ಯವತಿ ಅವರು ಇನ್ನಾದ್ರೂ ಕೂಡ ತಮ್ಮ ಒಂದು ಅಳಲನ್ನ ನಿಲ್ಸಿಲ್ಲ ಸೌಜನ್ಯ. ಮಧುಸೂದನ್, ಇನ್ನು ಈ ಎಲ್ಲ ಹೈ ಡ್ರಾಮಾಗಳು ತಣ್ಣಗೆ ಆಗುವಂತಹ ಲಕ್ಷಣಗಳು ಏನಾದ್ರೂ ಕಾಣಿಸ್ತಾ ಇದೆಯಾ? ಈಗ ಯಾವ ರೀತಿಯಾಗಿದೆ ಅಲ್ಲಿನ ಚಿತ್ರಣ ಮಧುಸೂದನ್? ಸೌಜನ್ಯ, ಈ ಒಂದು ಪರಿಸ್ಥಿತಿಯನ್ನ ನೋಡೋದಾದ್ರೆ ಕಾಂಗ್ರೆಸ್ ಅವರು ಶತಾಯಗತಾಯ ಹೇಗಾದ್ರೂ ಮಾಡಿ ಈ ಒಂದು ಚುನಾವಣೆ ಈಗೇನು ಇವತ್ತು ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ, ಅದನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ ನೋಡ್ತಾ ಇದ್ದಾರೆ. ಆದ್ರೆ ಈಗ JDS ಸ್ಪಷ್ಟವಾದ ಒಂದು ಸಂಖ್ಯಾಬಲವನ್ನ ಕೂಡ ಹೊಂದ್ಕೊಂಡಿದೆ, ಯಾಕಂದ್ರೆ BJP ಬಲವನ್ನ ಇಟ್ಕೊಂಡಿದೆ. ಹಾಗಾಗಿ ಸದಸ್ಯರು ಕೂಡ ಬಂದಿದ್ದಾರೆ. ಇನ್ನು ಕಾಂಗ್ರೆಸ್ ನ ಪರವಾಗಿ ನೋಡೋದಾದ್ರೆ ಒಂದಷ್ಟು ಕಾಂಗ್ರೆಸ್ ನ ಸದಸ್ಯರು ಕೂಡ ಈಗ ಧೈರ್ಯ ಆಗಿರ್ತಕ್ಕಂಥದ್ದು ಶಾಸಕ ವಾಸು ಅವರು ಮುಖ್ಯವಾಗಿ ಇಲ್ಲಿ ಬಂದಿಲ್ಲ, ಯಾಕಂದ್ರೆ ಅವರು ಮಾತ್ರ ಇರುತ್ತೆ ಇಲ್ಲಿ ಕಾಂಗ್ರೆಸ್ ಸದಸ್ಯರಲ್ಲಿ ಅವರವರಲ್ಲೇ ಒಂದಷ್ಟು ಕಿತ್ತಾಟಗಳು ಕೂಡ ಜೋರ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಯಾರು ಕಾಂಗ್ರೆಸ್ ನಲ್ಲಿ ಇದ್ದಂತವರನ್ನು ಕೂಡ ಈ ಒಂದು ಪ್ರಕ್ರಿಯೆಗೆ ತಮ್ಮ ಕೈ ಜೋಡಿಸಿರ್ತಕ್ಕಂಥದ್ದನ್ನ ಅಲ್ಲಿರ್ತಕ್ಕಂಥ ಸದಸ್ಯಗಳ ಕಿತ್ತಾಡ್ಕೊತಾ ಇದಾರೆ. ಆದ್ರೆ ಚುನಾವಣಾ ಅಧಿಕಾರಿಗಳು ಕಡೆಯ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಗಲಾಟೆ ನಡುವೆಯನ್ನು ಕೂಡ ಇರ್ತಕ್ಕಂತಹ ಸದಸ್ಯರುಗಳೇ ಯಾರಿದ್ದಾರೆ ಅವರಿಂದ ಸಹಿಯನ್ನ ಪಡಿತಕ್ಕಂಥ ಒಂದು ಕೆಲಸವನ್ನ ಕೂಡ ಮಾಡಿದ್ದಾರೆ. ಈಗ ಚುನಾವಣೆ ಪ್ರಕ್ರಿಯೆ ನಡೀತಕ್ಕಂಥ ಎಲ್ಲಾ ಸಾಧ್ಯತೆಗಳು ನಡೀತಾ ಇದೆ. ಈಗ ಚುನಾವಣಾ ಅಧಿಕಾರಿಗಳು ಒಂದು ಘೋಷಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಏನು ಸಹಿ ಹಾಕಿದ್ದಾರೆ ಅಲ್ಲಿ ಫೋರಂಗೆ ಬೇಕಾದಂತ ಎಲ್ಲ ಸದಸ್ಯರ ಸಂಖ್ಯಾಬಲ ಇದೆ. ಹಾಗಾಗಿ ಚುನಾವಣೆ ನಡೆಯುತ್ತೆ ಅನ್ನೋ ಒಂದು ಘೋಷಣೆಯನ್ನ ಈಗಷ್ಟೇ ಕೂಡ ಆಯುಕ್ತರು ಮಾಡಿರ್ತಕ್ಕಂಥದ್ದು ಸೌಜನ್ಯ. ಮಧುಸೂದನ್, ಇನ್ನು ಸಭಾಂಗಣದ ಹೊರಭಾಗದಲ್ಲಿ ಪೊಲೀಸರನ್ನು ಸೇರಿದಂತೆ ತಳ್ಳಾಟ ನುಕಾಟವನ್ನ ಮಾಡಲಾಗ್ತಾ ಇದೆಯಲ್ಲ, ಅಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಏನಾದರೂ ನಿಯೋಜನೆ ಮಾಡಿ ಪರಿಸ್ಥಿತಿ ತಹಬದಿಗೆ ತರೋ ಪ್ರಯತ್ನ ಆಗ್ತಿದೆಯಾ? ಹೊರಭಾಗದ ಚಿತ್ರಣದ ಬಗ್ಗೆ ಹೇಳೋದಾದ್ರೆ ಹೆಚ್ಚಿನ ಡೀಟೇಲ್ಸ್ ಮಧುಸೂದನ್? ಸೌಜನ್ಯ, ಇದಕ್ಕೂ ಅರ್ಧ ಗಂಟೆ ಹಿಂದೆ, ಅರ್ಧ ಗಂಟೆ ಮುಂಚಿತವಾಗಿ ಸಭಾಂಗಣಕ್ಕೆ ಏನು JDS ಹಾಗೂ BJP ಸದಸ್ಯರುಗಳು ಮತ್ತೆ ಸದಸ್ಯರುಗಳು ಸಭಾಂಗಣದ ಒಳಭಾಗಕ್ಕೆ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸದಸ್ಯರು ಒಂದಷ್ಟು ಬೆಂಬಲಿಗರು ಅಲ್ಲಿ ಗಲಾಟೆಯನ್ನ ಮಾಡ್ತಕ್ಕಂಥದ್ದು, ಆಗ ಅಲ್ಲಿದ್ದಂತ ಪೊಲೀಸರು ಅವರನ್ನ ತಡೆದ್ರು, ಜೊತೆಗೆ ಶಾಸಕ ತನ್ವೀರ್ ಸೇಠ್ ಕೂಡ ಅವ್ರನ್ನ ತಡೆದಿದ್ರು. ಹೀಗಾಗಿ ಏನು ಅಲ್ಲಿ ಹೊರಭಾಗದಲ್ಲಿ ಇರ್ತಕ್ಕಂತಹ ಸದಸ್ಯರುಗಳು ಮತ್ತೆ ಬೆಂಬಲಿತರು ಏನಿದ್ದಾರೆ ಅವರಲ್ಲಿ ಅಲ್ಲಿ ಗಲಾಟೆ ಕಮ್ಮಿ ಆಗಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏನು 65 ಜನರ ಸಂಖ್ಯಾಬಲದಲ್ಲಿ ಕಾಂಗ್ರೆಸ್ JDS ಮತ್ತೆ BJP ಕೂತು ಕೂಡಿದ್ರೆ ನಿರಾಯಾಸವಾಗಿ ಅವರು ಈ ಒಂದು ಮತ್ತೊಮ್ಮೆ ಮೇಯರ್ ಗದ್ದುಗೆಯನ್ನ JDS ಹೊಲ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಆ ಮೂಲಕ ಕಾಂಗ್ರೆಸ್ಗೆ ಮುಖಭಂಗ ಆಗುತ್ತೆ. ಆದ್ರೆ ಚುನಾವಣೆ ನಡೆಯೋದನ್ನ ತಡಿಲಿಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನ ಮಾಡ್ತಾ ಇದೆ, ಆದ್ರೆ ಅಲ್ಲಿ ಸಫಲ ಆಗ್ತಾ ಇಲ್ಲ. ಇಲ್ಲಿರ್ತಕ್ಕಂಥ JDS ಮತ್ತೆ BJP ಸದಸ್ಯರುಗಳೇನಿದ್ರು ಅವ್ರು ಶಾಂತವಾಗಿ ಇರ್ತಕ್ಕಂಥದ್ದು. ಈಗ ಒಂದು JDS ಮತ್ತೆ ಕಾಂಗ್ರೆಸ್ಗೆ ತಮ್ಮ ಒಂದು ಪ್ರತಿಷ್ಠೆಯನ್ನ ತೋರಿಸ್ಕೊಳ್ಳಿಕ್ಕೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇಬ್ಬರು ಸದಸ್ಯರುಗಳು ಕೂಡ ಪರಸ್ಪರ ಕಿತ್ತಾಡ್ತಾ ಇದ್ದಾರೆ. ಹೊರಭಾಗದಲ್ಲಿ ಶಾಂತಿಯುತವಾಗಿದೆ, ಆದ್ರೆ ಒಳಭಾಗದಲ್ಲಿ ಆ ಒಂದು ಶಾಂತಿ ಇನ್ನೂ ಕೂಡ ಸಹಬದಿಗೆ ಪರಿಸ್ಥಿತಿ ಬಂದಿಲ್ಲ ಸೌಜನ್ಯ.